ನಮಸ್ಕಾರ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ 15,000 ಶಿಕ್ಷಕರ ನೇಮಕಾತಿ ಬಗ್ಗೆ ಎಲ್ಲಾ ಕಡೆಗಳಲ್ಲೂ ಸದ್ದು ಮತ್ತು ಸುದ್ದಿಯಾಗಿತ್ತು ವಿಧಾನಸಭೆಯಲ್ಲಿ ಈ ಕುರಿತಾಗಿ ಸದನದಲ್ಲಿ ಪ್ರಶ್ನೆ ಕೇಳಿದ್ರು ಉತ್ತರವನ್ನು ಹೇಳಿದ್ರು ಮತ್ತು ಲಿಖಿತ ರೂಪದ ಉತ್ತರ ಕೂಡ ಲಭ್ಯ ಆಗಿತ್ತು 15,000 ಶಿಕ್ಷಕರ ನೇಮಕಾತಿ ಆಗುತ್ತೆ ಅದರೊಟ್ಟಿಗೆ ಈಗ ಅರಿಕಾಲಿಕ ಅತಿಥಿ ಶಿಕ್ಷಕರಾಗಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರಲ್ಲೂ ಕೂಡ 4,000 ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಏನು ಮಾಡ್ತಾರೆ ಅತಿಥಿ ಟೀಚರ್ಸ್ನ ತಗೋತಾರೆ ಅನ್ನುವಂತ ಎಲ್ಲ ಹೇಳಿಕೆಗಳಿತ್ತು ಅದಾಗಿ ಆ ಕುರಿತಾಗಿ ಸಂಪೂರ್ಣವಾಗಿ ಯಾರೆಲ್ಲ ಟೀಚರ್ಸ್ ಆಗಬೇಕು ಅಂತ ಕನಸು ಕಾಣ್ತಾ ಇದ್ರಿ ಜೋಶಲ್ಲಿ ಇದ್ರಿ ಎಲ್ಲರಿಗೂ ಆ ಒಂದು ನೋಟಿಫಿಕೇಶನ್ ಆಗಿತ್ತು ಒಂದು ಖುಷಿ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿತ್ತು ಇವತ್ತು ಒಂದು ವಿಶೇಷ ಕರಡು ಅಧಿಸೂಚನೆ ಪ್ರಕಟವಾಗಿದೆ ಹಾಗಿದ್ರೆ ಈ ಕರಡು ಅಧಿಸೂಚನೆ ಪ್ರಕಟ ಆದಮೇಲೆ ನೀವು ಅದಕ್ಕೆ ಏನಾದರೂ ಆಬ್ಜೆಕ್ಷನ್ ಇದ್ದರೆ ಸಲ್ಲಿಸಬಹುದು ಅಥವಾ ಏನು ಆಬ್ಜೆಕ್ಷನ್ ಇಲ್ಲ ಅಂತಾದರೆ ಅದು ಅಪ್ರೂವ್ ಆಗ್ತದೆ ಹಾಗಿದ್ರೆ ಈ ಕರಡು ಅಧಿಸೂಚನೆಯಲ್ಲಿ ಏನಿದೆ ನಿಮಗಾಗಿ ಮಾಹಿತಿ ಅದಕ್ಕೂ ಮುಂಚೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಹೇಳುವಂಥ ಮಾಹಿತಿಯನ್ನು ಯಾರೆಲ್ಲ ಶಿಕ್ಷಕರಾಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ ಆ ಸ್ನೇಹಿತರಿಗೂ ಹಂಚೋದು ಮರಿಬೇಡಿ ಎಸ್ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ 6ರಿಂದ 8ನೇ ತರಗತಿಯವರೆಗೆ ಬೋಧನೆ ಮಾಡೋದಕ್ಕೆ 15,000 ಪದವೀಧರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಕರಡು ಅಧಿಸೂಚನೆ ಹೊರಡಿಸಲಾಗಿದೆ ಈಗಾಗಲೇ ಈ ಕುರಿತಾಗಿ ನೋಟಿಫಿಕೇಶನ್ ಆಗಿತ್ತು ಈ ಕುರಿತಾಗಿ ಮಾಹಿತಿ ಎಲ್ಲರಿಗೂ ಲಭ್ಯ ಆಗಿತ್ತು ಈ ಕುರಿತಾಗಿ ಪ್ರಶ್ನೆಗಳಾಗಿತ್ತು ಲಿಖಿತ ರೂಪದ ಉತ್ತರಗಳು ಸಿಕ್ಕಿತ್ತು ಸದನದಲ್ಲಿ ಯಾವಾಗ ಅನ್ನೋದನ್ನು ಹೇಳಿದರು ಮೇ ಬಿ ಹೊಸ ವರ್ಷ 7ನೇ ತಿಂಗಳು ಫೆಬ್ರವರಿಯಲ್ಲಿ ಕೆಲಸ ಎಲ್ಲ ಶುರುವಾಗುತ್ತೆ ಅಂತ ಹೇಳಿ ನಾವು ಕೂಡ ನಿಮಗೆ ಮಾಹಿತಿಯನ್ನು ಒದಗಿಸಿದ್ವಿ ನೋಡಿ ಈಗ ಏನು ಅಂದರೆ ಕರಡು ಅಧಿಸೂಚನೆ ಪ್ರಕಟ ಆಗಿದೆ ಇಲ್ಲಿ ಏನು ಹೇಳುತ್ತಾರೆ ಅಂತಾದರೆ ಶೈಕ್ಷಣಿಕ ಅರ್ಹತೆ ವಯೋಮಾನದ ವಿವರಗಳನ್ನು ಇದು ಒಳಗೊಂಡಿದೆ ಏನು ಓದಿರಬೇಕು ಮತ್ತು ನಿಮ್ಮ ವಯಸ್ಸು ಎಷ್ಟಿರಬೇಕು ಅನ್ನೋದನ್ನು ಇದು ಹೇಳುತ್ತೆ ಅದಲ್ಲದೆ ಈ ಬಾರಿ ಶಿಕ್ಷಕರ ನೇಮಕಾತಿಗೆ ಪದವಿಯನ್ನು ಕಡ್ಡಾಯ ಮಾಡಿದ್ದಾರೆ ಇಷ್ಟು ದಿನದ ಬೇರೆ ಇನ್ನು ಮೇಲೆ ಪದವಿ ಡಿಗ್ರಿ ಆಗಿರಲೇಬೇಕು ಅನ್ನುವಂಥದ್ದು ಅದರ ಜೊತೆಗೆ ಇಂಜಿನಿಯರಿಂಗ್ ಪದವೀಧರಿಗೂ ಟೀಚ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಇಂಜಿನಿಯರಿಂಗ್ ಅವರು ಪಾಠ ಮಾಡ್ತಾರಾ ಎಸ್ ನೋಡಿ ಏನು ಅಂದರೆ ಅಭ್ಯರ್ಥಿಗಳಿಗೆ ಹಲವು ಆಯ್ಕೆಗಳನ್ನು ನೀಡಲಾಗಿದೆ ಅಧಿಕೃತ ಗೆಜೆಟ್ನಲ್ಲಿ ಪ್ರಕಟವಾದ ಬಳಿಕ ಈ ನಿಯಮಗಳು ಜಾರಿಗೆ ಬರುತ್ತೆ ಅಧಿಕೃತವಾಗಿ ಗೆಜೆಟ್ನಲ್ಲಿ ಪ್ರಕಟ ಆದಮೇಲೆ ಈ ನಿಯಮ ಜಾರಿಗೆ ಬರುತ್ತೆ ಜೊತೆಗೆ ಈಗಾಗಲೇ ನೌಕರಿಯಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ವಯೋಮಿತಿ ಅನ್ವಯಿಸಲ್ಲ ಈಗ ಯಾರು ನೌಕರಿ ಮಾಡ್ತಾ ಇದ್ದಾರೆ ಅವರಿಗೆ ವಯೋಮಿತಿಯ ಯಾವುದೇ ರೂಲ್ಸ್ಗಳು ಅನ್ವಯಿಸಲ್ಲ ಜೊತೆಗೆ ಉಳಿದ ಅಭ್ಯರ್ಥಿಗಳಿಗೆ ಈಗಾಗಲೇ ಜಾರಿಯಲ್ಲಿರ್ತಕ್ಕಂಥ ನಿಯಮಗಳು ಅನ್ವಯಿಸುತ್ತೆ ಯಾರು ಹೊಸಬರು ಇರ್ತೀರಿ ಯಾರು ಫ್ರೆಶರ್ ಇರ್ತೀರಿ ಈಗ ಇರುವಂಥ ನಿಯಮಗಳು ಅವರಿಗೆ ಅನ್ವಯ ಆಗುತ್ತೆ ಅನ್ನುವಂಥದ್ದು ಜೊತೆಗೆ ಅಧಿಸೂಚನೆಗೆ ಸಂಬಂಧಪಟ್ಟ ಹಾಗೆ ಆಕ್ಷೇಪಗಳು ಮತ್ತು ಸಲಹೆಗಳನ್ನು ಪ್ರಧಾನ ಕಾರ್ಯದರ್ಶಿ ಶಿಕ್ಷಣ ಇಲಾಖೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ಬಹುಮಹಡಿ ಕಟ್ಟಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೀದಿ ಬೆಂಗಳೂರು 5600 ಒಂದು ಇವರಿಗೆ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಹಾಗಿದ್ದೆ ನಿಮಗೇನಾದರೂ ಆಕ್ಷೇಪಗಳಿದ್ದರೆ ಫಾರ್ ಎಕ್ಸಾಂಪಲ್ ಈಗ ಇಂಜಿನಿಯರಿಂಗ್ ಓದಿದಂಥವ್ರಿಗೆ ಸೈನ್ಸು ಮತ್ತು ಗಣಿತವನ್ನು ಪಾಠ ಮಾಡುವಂಥ ಅವಕಾಶವನ್ನು ಕೊಡ್ತಾ ಇದ್ದಾರೆ ಈ ಕುರಿತಾಗಿ ನಿಮಗೇನಾದರೂ ಇದ್ದರೆ ಅಥವಾ ವಯೋಮಾನದ ಸಡಿಲಿಕೆ ಕುರಿತಾಗಿ ನಿಮಗೇನಾದರೂ ಆಕ್ಷೇಪಗಳಿದ್ದರೆ ನೀವು ನಾವು ಹೇಳಿದಂಥ ಅಡ್ರೆಸ್ಗೆ ಇದನ್ನು ಕಳಿಸಬೇಕು ಅಡ್ರೆಸ್ಸನ್ನು ಇನ್ನೊಮ್ಮೆ ಹೇಳ್ತಾರೆ ನೋಟ್ ಮಾಡ್ಕೊಳ್ಳಿ ಪ್ರಧಾನ ಕಾರ್ಯದರ್ಶಿ ಶಿಕ್ಷಣ ಇಲಾಖೆ ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆ ಬಹುಮಹಡಿ ಕಟ್ಟಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೀದಿ ಬೆಂಗಳೂರು 5600 ಇವರಿಗೆ ನೀವು ನಿಮ್ಮ ಆಕ್ಷೇಪ ಏನಾದರೂ ಇದ್ದರೆ ಇವರಿಗೆ ತಲುಪಿಸಬಹುದು ಅನ್ನುವಂಥದ್ದು ಜೊತೆಗೆ ಅಭ್ಯರ್ಥಿಗಳು ಪದವಿಯನ್ನು ಕನಿಷ್ಠ ಶೇಕಡ 50%ರಷ್ಟು ಅಂಕಗಳನ್ನು ಪಡೆದಿರಬೇಕು ಮತ್ತು 2 ವರ್ಷ ಡಿ ಎಡ್ ಆಗಿರಬೇಕು ಅದರ ಜೊತೆಗೆ ಅಥವಾ ಪದವಿಯಲ್ಲಿ ಕನಿಷ್ಠ ಶೇಕಡ 50 ಅಂಕಗಳನ್ನು ಇವರು ಪಡೆದಿರಬೇಕು ಮತ್ತು ಬಿ ಎಡನ್ನು ಮಾಡಿಕೊಂಡಿರಬೇಕು ಅನ್ನುವಂಥದ್ದು ಅದರೊಟ್ಟಿಗೆ ಪಿ ಯು ಸಿಯಲ್ಲಿ ಕನಿಷ್ಠ 50%ರಷ್ಟು ಅಂಕಗಳನ್ನು ಇವರು ಪಡೆದಿರಬೇಕು ಮೀಸಲಾತಿ ಅರ್ಹರಾಗಿರ್ತಕ್ಕಂಥವ್ರಿಗೆ ಶೇಕಡ 45%ರಷ್ಟು ಅಂಕಗಳಿದ್ದರೆ ಸಾಕು ಅನ್ನುವಂಥದ್ದು ಮತ್ತು 4 ವರ್ಷದ ಬಿ ಎಡ್ ಆಗಿರಬೇಕು ಜೊತೆಗೆ ಕರ್ನಾಟಕ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ನಡುವೆ ಇವರು ನಡೆಸ್ತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅನ್ನುವಂಥದ್ದು ಈ ಎಲ್ಲ ಎಕ್ಸಾಮ್ಗಳಲ್ಲಿ ಇವರು ಉತ್ತೀರ್ಣರಾಗಿರಬೇಕು ಜೊತೆಗೆ ಮೀಸಲಾತಿ ಇರ್ತಕ್ಕಂಥವ್ರಿಗೆ 45% ಇದ್ದರೆ ಸಾಕು ಉಳಿದ ಹಾಗೆ ಉಳಿದವರು 50% ಅಂಕಗಳನ್ನು ತೊಗೊಂಡಿರಬೇಕು ಜೊತೆಗೆ ಭಾಷಾ ವಿಷಯದ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಪದವಿಯಲ್ಲಿ ಸಂಬಂಧಪಟ್ಟ ಭಾಷೆಯನ್ನು ಅಧ್ಯಯನ ಮಾಡಿರಬೇಕು ಈಗ ಸಾಮಾನ್ಯ ನಾನು ಕನ್ನಡವನ್ನು ಪಾಠ ಮಾಡ್ತೇನೆ ಅಂತಾದರೆ ನೀವು ಪದವಿಯಲ್ಲಿ ಕನ್ನಡವನ್ನು ಓದಿರಲೇಬೇಕು ಹಾಗೆ ಜೊತೆಗೆ ಸಂಬಂಧಪಟ್ಟ ಭಾಷಾ ವಿಷಯದಲ್ಲಿ ಮತ್ತು ಇತರ ವಿಷಯದಲ್ಲಿ ಶೇಕಡ 50%ರಷ್ಟು ಅಂಕ ಪಡೆದಿರಬೇಕು ಇಲ್ಲೂ ಕೂಡ 50%ರಷ್ಟು ಅಂಕವನ್ನು ಪಡೆಯುವುದು ತುಂಬಾ ಕಾಯಂ ಆಗುತ್ತೆ ಎಸ್ ಜೊತೆಗೆ ಪ್ರಾಥಮಿಕ ಶಿಕ್ಷಕರ ಪಿ ಜಿ ಟಿ ಗಣಿತ ಮತ್ತು ವಿಜ್ಞಾನ ಹುದ್ದೆಗಳಿಗೆ ಅರ್ಹತೆಯನ್ನು ಪದವಿಯಲ್ಲಿ
ಕಡ್ಡಾಯವಾಗಿ ಗಣಿತ ಮತ್ತು ಭೌತಶಾಸ್ತ್ರ ಅಧ್ಯಯನ ಮಾಡಿರಬೇಕು. ನೋಡಿ ಇಲ್ಲಿ ಅರ್ಹತೆಗೆ ಏನು ರೂಲ್ಸ್ ಮಾಡಿದ್ದಾರೆ ಅಂದರೆ ಡಿಗ್ರಿಯಲ್ಲಿ ಗಣಿತ ಮತ್ತು ಭೌತ ವಿಜ್ಞಾನವನ್ನು ಅಧ್ಯಯನ ಮಾಡಿರಬೇಕು, ಜೊತೆಗೆ ರಸಾಯನ ವಿಜ್ಞಾನ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಸಂಖ್ಯಾಶಾಸ್ತ್ರ ಅಥವಾ ಭೂವಿಜ್ಞಾನ ಅಥವಾ ಜೈವಿಕ ತಂತ್ರಜ್ಞಾನ ಅಲ್ಲದೆ ಭೂಗೋಳ ವಿಷಯ ಇವುಗಳ ಅಧ್ಯಯನವನ್ನು ಮಾಡಿರಬೇಕು ಅನ್ನುವಂಥದ್ದು ಕೂಡ ಕಡ್ಡಾಯ ಆಗಿದೆ. ಅದರ ಜೊತೆಗೆ ಮೊದಲ ಮೂರು ಅಥವಾ ನಾಲ್ಕು ಸೆಮಿಸ್ಟರ್ಗಳಲ್ಲಿ ಹಾಗೂ ಉಳಿದಂಥ ಸೆಮಿಸ್ಟರ್ಗಳಲ್ಲಿ ಅಪ್ಲೈಡ್ ಗಣಿತ ಅಧ್ಯಯನ ಮಾಡಿರುವಂಥ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೂಡ ಈ ಪೋಸ್ಟ್ಗೆ ಅರ್ಹರಾಗ್ತಾರೆ ಅನ್ನುವಂಥದ್ದು. ಜೊತೆಗೆ ಯಾಕೆ ಇದನ್ನು ಕರಡು ಅಧಿಸೂಚನೆ ಅಂತ ಹೇಳಿದರು ಅಂದರೆ, ನಿಮಗೆ ಏನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ನೀವು ಇದನ್ನು ಇಲ್ಲಿ ನಿಮ್ಮ ಇಫ್ ಯು ಹ್ಯಾವ್ ಎನಿ ಕ್ವೆರೀಸ್ ಇಲ್ಲಿ ಆ ಕುರಿತಾಗಿ ನೀವು ಸಂಪೂರ್ಣ ವಿವರವನ್ನು ಕೇಳಬಹುದು ಅಥವಾ ಅಬ್ಜೆಕ್ಷನ್ಸನ್ನು ಹಾಕಬಹುದು. ಆ ಕುರಿತಾಗಿ ಅವಕಾಶ ಇದೆ ಮತ್ತು ಇಲ್ಲೆಲ್ಲ ಆಯ್ಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾವ ವಿಷಯ ಓದಿರಬೇಕು, ಎಷ್ಟು ಅಂಕ ಇರಬೇಕು ಅನ್ನೋ ಕುರಿತಾಗಿ. ಎಸ್, ಪದವೀಧರರ ಪ್ರಾಥಮಿಕ ಶಿಕ್ಷಕರು ಆಗಬೇಕು ಅಂತನೋರು ಏನು ಮಾಡಬೇಕು, ಜೀವ ವಿಜ್ಞಾನ ಹುದ್ದೆಗೆ ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳು ಸ್ಪೆಷಲಿ ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಕಡ್ಡಾಯವಾಗಿ ಪದವಿಯಲ್ಲಿ ರಾಸಾಯನ ವಿಜ್ಞಾನ ಅಧ್ಯಯನ ಮಾಡಿರಬೇಕು, ಜೊತೆಗೆ ಸಸ್ಯವಿಜ್ಞಾನ ಅಥವಾ ಪ್ರಾಣಿ ವಿಜ್ಞಾನ ಅಥವಾ ರೇಷ್ಮೆ ಅಥವಾ ಪರಿಸರ ವಿಜ್ಞಾನ ಅಲ್ಲದೆ ಗಣಿತ ವಿಷಯವನ್ನು ಪದವಿ ಮೂರು ವರ್ಷಗಳ ಕಾಲ ಅಧ್ಯಯನ ಮಾಡಿರಬೇಕು. ಡಿಗ್ರಿಯಲ್ಲಿ ಈ ಸಬ್ಜೆಕ್ಟ್ಗಳನ್ನು ಓದಿರಬೇಕು ಅನ್ನುವಂಥದ್ದು. ಇನ್ನು ಪದವೀಧರ ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ಪದವಿಯಲ್ಲಿ ಮೂರು ವರ್ಷಗಳ ಕಾಲ ಇತಿಹಾಸ ಅಥವಾ ಅರ್ಥಶಾಸ್ತ್ರ ಅಥವಾ ರಾಜ್ಯಶಾಸ್ತ್ರ ಅಥವಾ ಭೂಗೋಳ ವಿಷಯಗಳ ಪೈಕಿ ಎರಡು ವಿಷಯಗಳನ್ನು ಐಚ್ಛಿಕವಾಗಿ ಅಧ್ಯಯನ ಮಾಡಿರಬೇಕು. ಇವುಗಳ ಪೈಕಿ ಎರಡು ವಿಷಯವನ್ನು ಐಚ್ಛಿಕವಾಗಿ ಐಚ್ಛಿಕವಾಗಿ ಓದಿರಲೇಬೇಕು ಎರಡು ವಿಷಯವನ್ನು. ಇಲ್ಲಿ ಬರೀ ಒಂದಲ್ಲ, ಎರಡು ವಿಷಯ. ಜೊತೆಗೆ ನಿಮಗೆ ಹೀಗೆ ಕರಡು ಅಧಿಸೂಚನೆ ಬಂದಾಗಿದೆ. ಈಗ ಹೇಳಿದ ಮಾಹಿತಿ ಪ್ರಕಾರ ನಿಮಗೆ ಯಾವುದಾದ್ರೂ ಅಬ್ಜೆಕ್ಷನ್ಸ್ ಇದ್ದರೆ ನಾವು ಈಗಾಗಲೇ ಮಾಹಿತಿ ಎಲ್ಲಿಗೆ ನೀವು ನಿಮ್ಮ ಅಬ್ಜೆಕ್ಷನ್ನ ಸಲ್ಲಿಸಬೇಕು ಅನ್ನೋ ಕುರಿತಾಗಿ ಅಡ್ರೆಸ್ಸನ್ನು ಹೇಳಿದ್ದೇವೆ. ಜೊತೆಗೆ ನಿಮ್ಮ ಯಾರೆಲ್ಲ ಸ್ನೇಹಿತರು ಶಿಕ್ಷಕರಾಗೋ ಕನಸನ್ನು ಕಾಣ್ತಾ ಇದ್ರು, ಓದ್ತಾ ಇದ್ರು, ನೋಡಿ 15,000 ಅಂದರೆ ಸಂಖ್ಯೆ ತುಂಬ ಕಡಿಮೆ ಏನಲ್ಲ, ಅತ್ಯಂತ ದೊಡ್ಡ ಸಂಖ್ಯೆ 15,000. ಅದರ ಜೊತೆಗೆ ಅತಿಥಿ ಶಿಕ್ಷಕರ ಸಂಖ್ಯೆಯಲ್ಲಿ ಕೂಡ ಹೆಚ್ಚಾಗ್ತಾ ಇದೆ. ಎಲ್ಲ ಸ್ನೇಹಿತರಿಗೆ ಮಾಹಿತಿಯನ್ನು ಹಂಚೋದು ಮರಿಬೇಡಿ. ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.